ರೈತಾಪಿ ನಾಡು, ಭಾವೈಕ್ಯದ ಬೀಡು ನಮ್ಮ ಹಾವೇರಿ. ಸರ್ವ ಜನಾಂಗದ ಶಾಂತಿಯ ತೋಟದಂತಿರುವ ಹಾವೇರಿಯಲ್ಲಿ ಮೊಹರಂ ಹಬ್ಬವನ್ನು ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಒಟ್ಟಿಗೆ ಆಚರಿಸುವುದು ವಿಶೇಷ. ಮೊಹರಂ ಹಬ್ಬದ ವಿಶೇಷತೆಗಳಲ್ಲಿ ಒಂದು ಹುಲಿವೇಷ. ಯುವಕರು ಬಾಲಕರು ಹುಲಿವೇಷದಲ್ಲಿ ಊರೂರು ಸುತ್ತಾಡಿ ದೇವರ ಚಾಕರಿ ಮಾಡುತ್ತಿದ್ದಾರೆ. ಈ ಹುಲಿವೇಷದ ವಿಶೇಷತೆ ಏನು ಹಾಗೂ ಹುಲಿವೇಷವನ್ನು ಯಾರೆಲ್ಲ ಹಾಕ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಹಲವು ಧಾರ್ಮಿಕ ಆಚರಣೆಗಳ ಮೂಲಕ ಪ್ರಸಿದ್ಧಿ ಪಡೆದುಕೊಂಡಿದೆ. ಅದರಲ್ಲಿಯೂ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರು ಒಟ್ಟಿಗೆ ಸೇರಿ ಸಹೋದರತೆಯಿಂದ ಆಚರಿಸುವ ಮೊಹರಂ, ಆಲಿ ದೇವರ ಪಂಜ, ಆಲಂ ಮತ್ತು ತಾಜಯುತಗಳ ಕೂರಿಸುವ ಜನ 5 ದಿನ ಅವುಗಳ ಪೂಜೆ ಮಾಡುತ್ತಾರೆ. ಭೇದ ಭಾವ ಇಲ್ಲದಂಗೆ ಎಲ್ಲ ಜನ ಕೂಡಿ ನಾವು ಎಲ್ಲ ಒಕ್ಕಟ್ಟಿಂದ ಹಬ್ಬ ಮಾಡ್ತೇವ್ರಿ. ಮತ್ತು ಆಲೆಗುಣಿ ಒಳಗೆ ಬೆಂಕಿ ಹಾಕ್ತೇವ್ರಿ, ಬೆಂಕಿ ತುಳಿತೇವ್ರಿ, ಬೆಂಕಿ ತುಳಿದಿಂದ ಮತ್ತು ಎಲ್ಲರೂ ಸೇರಿ ಭಕ್ತರು ಎಲ್ಲರೂ ದಿನಾನೂ ಬರ್ತಿರ್ತಾರೆ ರೀ. ಆಮೇಲೆ ದೇವ್ರ ಚಾಕರಿ ಮಾಡೋಂಥವ್ರು ಇಲ್ಲೇ 5 ದಿನ ಗಂಟ್ಲೂ ಇಲ್ಲೇ ಇರ್ತಾರೆ ರೀ. ಹಗಲಿ ರಾತ್ರಿ ಇಲ್ಲೇ ಎಲ್ಲ ಜಾತಿ ಜನಾಂಗ ಎಲ್ಲರೂ ಬರ್ತಾರೆ. ಇದರಲ್ಲಿ ಏನು ಅಭ್ಯಂತರ ಇಲ್ಲದಂಗೆ ನಾವು ಚೆಂದಾಗಿ ಹಬ್ಬ ಮಾಡ್ತೇವ್ರಿ. ಮೊಹರಂ ವಿಶೇಷತೆಗಳಲ್ಲಿ ಹುಲಿ ವೇಷವು ಒಂದು. 3 ವರ್ಷದ ಬಾಲಕರಿಂದ ಹಿಡಿದು ದೊಡ್ಡವರವರೆಗೆ ಮೈ ಹಾಗೂ ಕೈಗೆ ಹುಲಿ ಬಣ್ಣದ ವೇಷ ತೊಟ್ಟು ದೇವರ ಚಾಕರಿ ಮಾಡುತ್ತಾರೆ. ಇಷ್ಟಾರ್ಥ ನೆರವೇರಿಸುವಂತೆ ಬೇಡಿಕೊಳ್ಳುತ್ತಾರೆ. ನಂದು ಹೊಟ್ಟೆ ಆಪರೇಷನ್ ಆಗದ ಅಂತ ನಾವು ಬೇಡ್ಕೊಂಡಿದ್ವಿ ದೇವ್ರಿಗೆ ಸರ. ಅವಾಗಿಂದ ಈ ಕಂಟಿನ್ಯೂ 4 ವರ್ಷ ಆತು, ಇದು ಕಡೆ ವರ್ಷ 5 ವರ್ಷ ರೀ. ಅವು ದೇವ್ರ ಚಾಕರಿ ಮಾಡ್ಕೊಂತ ಕಡೆ ವರ್ಷ ಸರ್ ಅಂದರು. ಐದು ಹಾಗೂ 3 ದಿನದ ಲೆಕ್ಕದಲ್ಲಿ ಜನ ಹುಲಿ ವೇಷ ಧರಿಸುತ್ತಾರೆ. ಅದರಲ್ಲಿಯೂ ಬಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿ ವೇಷ ಧರಿಸುತ್ತಿರುವುದು ವಿಶೇಷ. ದೊಡ್ಡವರು ತಮ್ಮ ಒಂದು ಕೈಗೆ ಮಾತ್ರ ಹುಲಿ ಬಣ್ಣದ ವೇಷ ಹಾಕುತ್ತಾರೆ. ಬಣ್ಣ ಬರ್ಸ್ಕೊಂಡ ಮೇಲೆ ಏನು ಮಾಡ್ತೀವಿ ನಾವು, ಎಲ್ಲರ ಮನೆಗೆ ಹೋಗ್ತಾ ಇರ್ತವೆ. ಹೋಗ್ಬಿಟ್ಟು ದೇವ್ರ ಒಳಗಡೆ ಎಲ್ಲರೂ ಅವ್ರವ್ರ ಭಕ್ತಿದ್ದಷ್ಟು ಅವ್ರ ಹುಲಿ ವೇಷ ಹಾಕ್ತಾರೆ, ಎಲ್ಲ ಕೊಡ್ತಾ ಇರ್ತಾರೆ. ಈಗ ಇವತ್ತು ಬಣ್ಣ ಬರ್ಸಿದ್ವಿ ಅಂದ್ರೆ ನಾಳೆ ಕತ್ತಲು ರಾತ್ರಿ ಅಂತ ಇರ್ತೈತಿ. ಕತ್ತಲು ರಾತ್ರಿದಿಂದ ನಾವು ಏನು ಮಾಡ್ತೇವೆ ಅಂದ್ರೆ ಎಲ್ಲ ದೇವರಿಗೆ ನಾವು ಏನು ಬೇಡಕಂದಿರ್ತೇವೆ. ಒಬ್ಬರು ಚಿಕನ್ ಮಾಡ್ತಾರೆ, ಒಬ್ಬೊಬ್ಬರು ಕುರಿ ಕೊಯ್ತಾರೆ, ಒಬ್ಬೊಬ್ಬರು ಕೋಳಿ ಕೊಯ್ತಾರೆ, ಒಬ್ಬೊಬ್ಬರು ಹೋತ್ಮರಿ ಕಡಿತಾರೆ. ಅವ್ರವ್ರ ಭಕ್ತಿ ತಕ್ಕಂಗೆ ದೇವಸ್ಥಾನಕ್ಕೆ ಏನು ಮಾಡ್ಕೊಬಂದು ಆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗ್ರಾಮ ಹಾಗೂ ನಗರದ ಮನೆಗಳು, ಅಂಗಡಿಗಳು ಹಾಗೂ ಇತರೆಡೆ ಸಂಚರಿಸುವ ಹುಲಿ ವೇಷಧಾರಿಗಳು ಹಲಗೆಯ ಸದ್ದಿಗೆ ತಕ್ಕಂತೆ ನೃತ್ಯ ಮಾಡುತ್ತಾರೆ. ಜನ ನೀಡುವ ಹಣ ಹಾಗೂ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ದೇವರ ಸೇವೆಗೆ ಅರ್ಪಿಸುತ್ತಾರೆ. 5 ವರ್ಷದಿಂದ ಅವ್ನು ಹುಲಿ ಮಾಡ್ಕೊಂತೀವ್ರಿ. ಅವಾಗ ಹುಷಾರಾಗ್ಯಂಡ್ರಿ ಅವನು ಅಂತಂದು ಇದನ್ನು ಮಾಡ್ಕೊಂಡವ್ರು ನಾವು. ಮತ್ತು ಇದೊಂದು ವರ್ಷ ಲಾಸ್ಟ್ ರೀ, ಅವಂದು ಮುಗಿತೈತ್ರಿ. ಬುಧವಾರ ಮುಗಿಸ್ಕೊಂಡು ಎಲ್ಲ ಕಂದೂರಿ ಗಿಂದೂರಿ ಮಾಡಿ ಕುಡಿ ಎಲ್ಲ ಕಟ್ಟೋದು ಕಂದೂರಿ ಮಾಡಿದವ್ರಿ, ಅಲ್ಲಿ ಮುಗಿತೀರಿ ನಮ್ಮದು ಹಬ್ಬ. ಹುಲಿ ವೇಷದ ಬಣ್ಣ ಹಚ್ಚುವವರಿಗೆ ಈಗ ಹೆಚ್ಚು ಬೇಡಿಕೆ ಇದೆ. ನಾವು ಅಲ್ಲೇ ದೇವರು ಹುಲಿ ಬಣ್ಣ ಪೇಂಟ್ ಮಾಡೋರು. ನಾವು ಸುಮಾರು 20 ವರ್ಷ ಆಯ್ತು, ನಮ್ಮಪ್ಪರಲ್ಲಿಂದ ನಾವು ಮಾಡ್ಕೊಂತ ಬರ್ಕೊಂತಿದ್ದೇವೆ. ಇದು 5 ವರ್ಷ 3 ವರ್ಷ ಬೇಡಿಕೆ ಇರ್ತವೆ. ಅದ್ರ ಸಂಬಂಧ ಪೇಂಟ್ ಹಚ್ಚಿಸೋಣ ನಮ್ಮಂತಲ್ಲಿ ಬರ್ತಾರೆ. ನಾವು ಇಲ್ಲೇ ಸುತ್ತಲು ಹಳ್ಳಿವು, ನಮ್ಮೂರು ಎಲ್ಲವು ಹಚ್ಕೊಂತವಿ. ಆಮೇಲೆ 3 ವರ್ಷ 5 ವರ್ಷ ಕಂದೂರಿ ಲಾಸ್ಟ್ ಮಾಡ್ತಾರೆ. ಅವರು ಬೇಡಿಕೆ ಬೇಡ್ಕೊಂಡಿರ್ತಾರೆ, ಬೇಡಿಕೆ ಬೇಡ್ಕೊಂಡಿರೋದಕ್ಕೆ ನಮ್ಮಂತಲ್ಲಿ ಬಂದು ಪೇಂಟಿಂಗ್ ಮಾಡಿಸ್ಕೊಂತಾರೆ. ಕಡೆ ದಿವಸ ಮೈದೊಳೆದು ಮುಗಿಸ್ತಾರೆ. ಉತ್ತರ ಕರ್ನಾಟಕದ ಬಹುತೇಕ ಗ್ರಾಮದ ಮುಸ್ಲಿಂ ಹಾಗೂ ಹಿಂದೂ ಸಮುದಾಯದವರು ಒಟ್ಟಿಗೆ ಬೆರೆತು ಹಬ್ಬವನ್ನು ಆಚರಿಸುವುದು ಮಾದರಿ ನಡೆಯಾಗಿದೆ.